ನಮಸ್ಕಾರ ವೀಕ್ಷಕರೇ ಕನ್ನಡ ಕ್ರಿಕೆಟ್ ಮಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಭಾರತ ಹಾಗೂ ಐರ್ಲೆಂಡ್ ನಡುವಿನ ಎರಡು ಟಿ ಟ್ವೆಂಟಿ ಪದ್ಯದಲ್ಲಿ ಭಾರತ ಎರಡು ಸೊನ್ನೆ ಅಂತರದಿಂದ ಗೆದ್ದು ಒಂದು ಸೀರೀಸ್ ತನ್ನದಾಗಿಸಿಕೊಂಡಿದೆ ಸೀಂದರೆ ಇವಾಗ ಭಾರತ ತಂಡದಲ್ಲಿ ಹಾರ್ದಿಕ್ ಪಾಂಡೆ ಗೆಲುವಿನ ನಂತರ ಏನು ಹೇಳಿದ್ರು ತಂಡದ ಬಗ್ಗೆ ಹಾಗೂ ಧೋನಿ ಬಗ್ಗೆ ಕೂಡ ಏನು ಹೇಳಿದ್ರು ಎಂಬುದು ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿಸ್ತೀನಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಹಾಗೂ ಐರ್ಲೆಂಡ್ ನಡಿನ ಎರಡು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇವತ್ತು ಭಾರತ ತಂಡ ಒಂದು ಸೂಪರ್ ಆದಂಥ ಎರಡು ಟ್ವೆಂಟಿ ಟಿ ಟ್ವೆಂಟಿ ಪಂದ್ಯ ಗೆದ್ದು ಭಾರತ ಸಿರೀಸ್ ತನ್ನದಾಗಿಸಿಕೊಂಡಿದ್ದು ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದು ಯಾರಪ್ಪ ಅಂದರೆ ಹಾರ್ದಿಕ್ ಪಾಂಡೆ ಅವರು ಹೇಳಿದ್ದ ಗೆಲುವಿಗೆ ಕಾರಣ ಯಾರಪ್ಪ ಇಲ್ಲಿ ದೀಪಾ ಕೂಡ ಗೆಲುವಿಗೆ ಕಾರಣವಂತೆ ಸ್ನೇಹಿತರೆ ಅವರು ಕೂಡ ಒಂದು ಐವತ್ತು ಮತ್ತು ಒಂಬತ್ತು ಎಶೆತಗಳಲ್ಲಿ ನೂರ ನಾಲ್ಕು ರನ್ ಮಾಡಿದ್ದಾರೆ ಸಿದ್ರೆ ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಸೆಂಚುರಿ ಬಂತು ಅವ್ರ ಕಡೆಯಿಂದ ಏನಪ್ಪ ಸಿಕ್ಸರ್ಗಳ ಸುರಿಮಳೆ ಬೌಂಡ್ರಿಗಳ ಸುರಿಮಳೆ ತೋರಿಸಿದಂಥ ಕೂಡ ಅವರು ಈ ರೀತಿ ಆಡ್ತಾರೆ ಅಂತ ನಂಬಿಕೆ ಇರಲಿಲ್ಲ ಆದರೆ ಈ ರೀತಿ ಆಡಿದ್ದಾರೆ ಹಾಗೆಯೇ ಈಗ ಎಲ್ಲ ದಿಗ್ವಿ ಕ್ರಿಕೆಟ್ ದಿಗ್ವಿಜಯಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಬೇಕಾ ಅಥವಾ ಬೇಡ ಎಂಬುದು ಕೂಡ ಒಂದು ಚರ್ಚೆ ನಡೀತಾ ನಡೀತೇ ಸಿದ್ರೆ ಇವಾಗ ಸಂಜು ಸ್ಯಾಮ್ಸಂಗ್ ಕೂಡ ಒಂದು ಎಪ್ಪತ್ತೇಳು ರನ್ ಅಮೋಘ ಒಂದು ಅದ್ಭುತವಾದಂಥ ರನ್ ರೇಟ್ ಮುಖಾಂತರ ಒಂದು ರನ್ ಕಲ್ಲಿ ಹಾಕಿದ್ರು ಇವಾಗ ಭಾರತ ತಂಡಕ್ಕೆ ಎರಡು ಓಪನರ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡುವ ಮೂಲಕ ಭಾರತ ಕೇವಲ ಒಂದು ನಾಲ್ಕು ರನ್ ಗಳಿಂದ ಜಯ ಸಾಧಿಸಿತು ಇದು ಎರಡು ನೂರ ಇಪ್ಪತ್ತೈದು ರನ್ ಮಾಡಿದ ಭಾರತ ತಂಡ ಅದನ್ನು ಗುರಿ ಬೆನತ್ತಿದ ಐರ್ಲೆಂಡ್ ತಂಡ ಒಂದು ಭಾರತ ತಂಡಕ್ಕೆ ಒಂದು ಬಾಯಿಗೆ ಬರೆಸಿದ್ರು ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅಂದ್ರೆ ಗೆಲ್ಲುವ ಎಲ್ಲ ಸಾಧ್ಯತೆಗಳ ಐರ್ಲೆಂಡ್ ಇತ್ತು ಸೆಂದ್ರೆ ಇವಾಗ ಐರ್ಲೆಂಡ್ ಕೇವಲ ಕೇವಲ ಅಂದರೆ ಒಂದು ಅವರು ಕೂಡ ಭಾರತ ತಂಡ ಅಂತಿತ್ತು ಇವರು ಒಂದು ನಮ್ಮ ಎದುರು ನಿಲ್ಲ ನಿಲ್ಲೋಕ್ಕಾಗಲ್ಲ ಹೈ ಸ್ಕೋರ್ ಮಾಡೋದು ಬಿಡಿ ಎನ್ನುವ ಹಾಗೆ ಒಂದು ದೊಡ್ಡ ನಿರೀಕ್ಷೆಯಲ್ಲಿತ್ತು ಒಂದು ಅದ್ಭುತವಾದ ಪಂದ್ಯ ಗೆಲ್ತೀವಿ ಅಂತ ಆದರೆ ನೋಡಿ ಸಂದ್ರೆ ಎರಡು ನೂರ ಇಪ್ಪತ್ತೈದು ರನ್ ಚೇಸ್ ಮಾಡಿ ಎರಡು ನೂರ ಇಪ್ಪತ್ತೊಂದು ರನ್ ಮಾಡಿದ್ರು ಅವರು ಕೂಡ ಸೂಪರ್ ಆದಂತ ಬ್ಯಾಟಿಂಗ್ ಮಾಡಿದ್ರು ಸ್ನೇಹಿತರೆ ನಾವು ಕೊನೆ ಓವರ್ದ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಸಿಂದ್ರೆ ಇಲ್ಲಿ ಕೊನೆ ಓವರ್ ಬಾಲಿಂಗ್ ಮಾಡಿದ್ದು ನಮ್ಮ ಭಾರತ ಕಡೆಯಿಂದ ಉಮ್ರಾನ್ ಮಲಿಕ್ ಅವರು ಅದ್ಭುತವಾದಂತ ಸ್ಪೆಲ್ ಮೊದಲೇ ಸೊನ್ನೆ ಎರಡನೇ ಬಾಲ್ ಮೂ ಎರಡು ಮೂರು ಬೌಂಡ್ರಿ ಸಿಗುತ್ತೆ ಸಿದ್ರೆ ಮೂರು ಬಾಲ್ಗಳಲ್ಲಿ ಸಿಂಗಲ್ ಕೊಟ್ಟು ಒಂದು ಜಯ ಹನ್ನೆರಡು ರನ್ ನೀಡುವ ಮುಖಾಂತರ ಆಟಕ್ಕೆ ಜಯ ತಂದು ಕೊಟ್ಟರು ಇಲ್ಲಿ ಗೆಲುವಿಗೆ ಕಾರಣ ಯಾರ್ಯಾರಪ್ಪ ಅಂದರೆ ಸಂಜು ಸ್ಯಾಮ್ಸಂಗ್ ದೀಪಕ್ ಹುಡಾ ಉಮ್ರಾನ್ ಮಲಿಕ್ ಭುವನೇಶ್ವರ್ ಕುಮಾರ್ ಹರ್ಷಲ್ ಪಟೇಲ್ ಎಲ್ಲ ಆಟ ಭುವನೇಶ್ವರ್ ಕುಮಾರ್ ಒಂದು ಅದ್ಭುತವಾದಂಥ ಸ್ಪೆಲ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟರು ನೀವೇನಂತೀರ ಸ್ನೇಹಿತರೆ ಉಮ್ರಾನ್ ಮಲಿಕ್ ಬಗ್ಗೆ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಆರಾಮಾಗಿರಿ ಸ್ನೇಹಿತರೆ